ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಕ್ಷಣ. ನಮ್ಮ ಜೊತೆಗೆ ಶ್ರೀಮತಿ ಸುಧಾಮೂರ್ತಿಯವರಿದ್ದಾರೆ. ಅವರನ್ನು, ಅವರ ವ್ಯಕ್ತಿತ್ವದ 3-4 ಆಯಾಮಗಳನ್ನು ನಾನು ಸಾಂಕೇತಿಕವಾಗಿ ಹೇಳಲೇಬೇಕು. ಒಂದು, ಅವರ ಕನ್ನಡ ಪ್ರೀತಿ; ಒಂದು, ಅವರ ಸಾಮಾಜಿಕ ಕಳಕಳಿ ಇರತಕ್ಕಂಥದ್ದು; ಮೂರನೇದು, ಅತ್ಯಂತ ಸರಳತೆಯ ಮಾದರಿಯನ್ನು ಅವರು ಜಗತ್ತಿಗೆ ಕೊಡ್ತಿರ್ತಕ್ಕಂಥದ್ದು. ಈಗ ಶ್ರೀಮತಿ ಸುಧಾಮೂರ್ತಿಯವರು ನಮ್ಮ ಕನ್ನಡ ಕಲಿ ಗೀತೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ನಿರ್ಮಾಪಕರ ಪರವಾಗಿ, ಚಿತ್ರತಂಡದ ಪರವಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಓದಲು ಬಲು ಸುಲಭ, ಊರು ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಜಗದೋಧಾರನ ಆರಿಸಿದಳೆ ಶೋದೆ, ಕಲಿತರೆ ಕನ್ನಡ ಓದಲು ಬಲು ಸುಲಭ, ಊರು ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಬಂದರೆ ಮೊದಲಿನ ಪಾಠವಿ ಮುಗಿದಂತೆ, ಪಾಠವಿ ಮುಗಿದಂತೆ, ಪಾಠವಿ ಮುಗಿದಂತೆ. ಹೆಸರಲಿ ಕನ್ನಡ, ಉಸಿರಲಿ ಕನ್ನಡ, ನಡೆಯಲಿ ಕನ್ನಡ, ನುಡಿಯಲಿ ಕನ್ನಡ. ಹೆಸರಲಿ ಕನ್ನಡ, ಉಸಿರಲಿ ಕನ್ನಡ, ನಡೆಯಲಿ ಕನ್ನಡ, ನುಡಿಯಲಿ ಕನ್ನಡ. ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ಮನಗಳ ನಾಡೆ, ಜಯ ಹೇರಸ ಋಷಿಗಳ ಬೇಡೆ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಂತರ ಬಂದೊಡನೆ ಮುಗಿವುದು ಲಿಪಿ ಕಲಿಕೆ. ಎ ಬಿ ಸಿ ಡಿ ಎರಡು ಸರಸ್ವತಿಯೇ, ಮರೆಯದಿರು ಮಗುವೇ, ಮರೆಯದಿರು ಮಗುವೇ. ನಾಗತಿಹಳ್ಳಿಯವರ ಎಲ್ಲಾ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಅವರು ಸಾಮಾನ್ಯ ಈ ಮಸಾಲೆ ಹಾಕಿದ ಡೈರೆಕ್ಟರ್ ಅಲ್ಲ. ಅವರು ಯಾವಾಗಲೂ ಒಂದು ಅಂದರೆ ಮಹತ್ವವಾದ ಸಂದೇಶ ಕೊಡುವ ಸಿನಿಮಾನೇ ಮಾಡ್ತಾರೆ. ಅದು ಡೈರೆಕ್ಟ್ ಇರೋದಿಲ್ಲ, ಯಾವಾಗಲೂ ಇಂಡೈರೆಕ್ಟ್ ಆಗಿರ್ತದೆ, ಅದರದ್ದು ಒಂದು ಮೆಟಫರ್ ಆಗಿರ್ತದೆ. ಆದರೆ ಅವ್ರಿಗೆ ಯಾವತ್ತೂ ಒಂದು ಸುಂದರವಾದ ಒಂದು ಸಂದೇಶ ಇರ್ತದೆ. ಅಮೃತಧಾರೆ, ಅಮೃತಧಾರೆ ಇರಲಿ, ಆಮೇಲೆ ಫೇಮಸ್ ನಿಮ್ಮದು ಅಮೇರಿಕ ಅಮೇರಿಕನೇ ಆಗಲಿ, ಅದು ಮೊಟ್ಟ ಮೊದಲನೇದು ನಿಮ್ಮದು ಉಂಡು ಹೋದ ಕೊಂಡು ಹೋದ ಆಗಲಿ, ಅಷ್ಟೇ ಅಲ್ಲ, ನನಗೆ ಯಾವಾಗಲೂ ಅವ್ರ ಸಾಹಿತ್ಯ ಇಷ್ಟ ಆಗ್ತದೆ. ಯಾಕೆಂದರೆ ಅವರೊಬ್ಬರು ಕನ್ನಡದ ಪ್ರಸಿದ್ಧ ಲೇಖಕರು ಮತ್ತು ಮೇಷ್ಟ್ರು. ಆ್ಯಕ್ಚುಲಿ ಅವ್ರು ನೋಡಿ ಮೇಷ್ಟ್ರಿ ಅಂತಾರೆ ಅವ್ರಿಗೆ. ಹೀಗಾಗಿ ಅವರ ಸಾಹಿತ್ಯದ ಕ್ವಾಲಿಟಿ ಬೇರೆ ಇರ್ತದೆ. ಅವ್ರದನ್ನು ಮಾಡ್ತೀನಿ ಅಂತ ನಂಗೆ ಭಾಳ ಸಂತೋಷ ಆಯಿತು. ಒಂದಂದರೆ ಬೇರೆ ದೇಶದಲ್ಲಿದ್ದು ಕನ್ನಡ ಕಲಿಸೋದು ಭಾಳ ಕಷ್ಟ. ಆದರೆ ತಾಯಿ ತಂದೆಗಳು ಎಷ್ಟು ಒಂದು ಪ್ರವಾಹದ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ, ಬಹಳ ಜನ ಮಾಡೋದನ್ನು ನಾನು ನೋಡಿದ್ದೀನಿ. ಉದಾಹರಣೆಗೆ ಲಂಡನ್ನಲ್ಲಿ ಇರುವ ಭಾರತೀಯ ವಿದ್ಯಾಭವನದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿ ಹಿಂದಿ ಕಲಿಸೋದಾಗಲಿ, ಸಂಸ್ಕೃತ ಆಗಲಿ, ಕನ್ನಡ ಕಲಿಸೋದಾಗಲಿ, ತಮಿಳ್ ಆಗಲಿ, ಗುಜರಾತಿ ಆಗಲಿ, ಕಷ್ಟಪಡೋದನ್ನು ನಾನು ನೋಡಿದ್ದೀನಿ. ಅದಕ್ಕೆ ನನಗೆ ಈ ಹಾಡು ಯಾಕೆ ಇಷ್ಟ ಆಯಿತು ಅಂದರೆ, ಪ್ಯಾನ್ ಗ್ಲೋಬ್ ಮೈನಸ್ ಇಂಡಿಯಾ ಅಂತೆ ನಾನು, ಅಥವಾ ಇನ್ನೂ ಇಂಡಿಯಾದಲ್ಲಿ ಬೇರೆ ಪ್ರದೇಶದಲ್ಲಿ ಆಗ್ಬೋದು. ತಾಯಿ ತಂದೆಗೆ ಉತ್ಸಾಹ ಇರುತ್ತೆ, ಆದರೆ ಆ ನಮೂನೆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ, ಕಲಿಸ್ಲಿಕ್ಕೆ ಅನೇಕ ಅನುಕೂಲತೆಗಳು ಇರುವುದಿಲ್ಲ. ಈ ಹಾಡಿನ ಮುಖಾಂತರ ಕಲಿಸಿದ್ರೆ ಮಕ್ಕಳು ಬಹುಬೇಗ ಪಿಕಪ್ ಮಾಡ್ಕೋತಾರೆ. ಮತ್ತು ನಮ್ಮ ಭಾಷೆ 2000 ವರ್ಷ ಹಿಂದಿರೋದು, ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದ್ರ ಬರೀ ಹೆಮ್ಮೆಯಿಂದ ಸಾಲದು, ಅದ್ರ ಮುಂದುವರೆಸಿದ್ರೇ ಅದಕ್ಕೊಂದು ಭವಿಷ್ಯವಿದೆ.
ಅದನ್ನು ಸಿನಿಮಾಗಳ ಮೂಲಕ ಹಾಡುಗಳ ಮೂಲಕ ಒಂದು ಈ ಅಭಿನಯದ ಮೂಲಕ ಮಾಡುವುದು ಅತ್ಯಂತ ಉತ್ತಮವಾದ ಒಂದು ಉಪಾಯ ಮತ್ತು ದಾರಿ ಅನ್ಕೋತಾ ಇದ್ದೀನಿ. ಯಶಸ್ವಿಯಾಗಲಿ ಮತ್ತು ಈ ಹಾಡು ಇನ್ನೂ ಎಷ್ಟು ಇನ್ನೂ ಜನಪ್ರಿಯವಾಗಲಿ ಅಂತ ಆಗುತ್ತಿರೋ ನನಗೆ ಖಂಡಿತ ಗೊತ್ತಿದೆ. ನನ್ನ ಕಡೆಯಿಂದ ಮಾಡಿಸಿದ್ದಕ್ಕೆ ನನಗೆ ಒಂದು ಧನ್ಯತೆ ಬಂದಿದೆ. ಯಾಕಂದರೆ ನನಗೆ ಕನ್ನಡ ಬಹಳ ಪ್ರೀತಿ. ಇದನ್ನು ನೋಡಿ ನಾನು ಭಾಳ ಸಂತೋಷಪಟ್ಟಿದ್ದೀನಿ. ಸಾಹಿತ್ಯ ಮತ್ತು ಸಂಗೀತ ಎರಡೂ ಚೆನ್ನಾಗಿದೆ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ಕಾರ. ಜಯ ಕರ್ನಾಟಕ. ಮಗುವೇ.